ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಫೋಟರ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಹೆಂಗೆ ಏನಂತ ನಿಮ್ಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಓಲಾ ಆ್ಯಪ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಹೆಂಗೆ ಏನಂತ ಹೇಳ್ತೀನಿ. ಅಂದರೆ ಓಲಾ ಪಾರ್ಟ್ನರ್ ಆ್ಯಪು ಯಾವ ಥರ ನಾವು ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಥರ ಅದರಲ್ಲಿ ಲಾಗಿನ್ ಮಾಡಬೇಕು, ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಬಂದ್ಬಿಟ್ಟು ನಮಗೆ ಏನೇನು ಡಾಕ್ಯುಮೆಂಟ್ ಬೇಕಂತ ಹೇಳ್ತೀನಿ. ಆ ಡಾಕ್ಯುಮೆಂಟ್ ಎಲ್ಲ ಬಂದ್ಬಿಟ್ಟು ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿ ಇಟ್ಕೊಂಡಿರಿ, ಅವಾಗ ನಿಮಗೆ ಬೆಸ್ಟ್ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಆರ್ ಸಿ ಕಾರ್ಡ್ ಬೇಕು. ಇವಾಗ ಅಂದರೆ ಓಲಾನೇ ನಡೀತಾರೋ ಅದರಿಂದ ಓಲಾದಿರಲಿಲ್ಲ, ಆದಷ್ಟು ಓಲಾ ಗಾಡಿ ಇಸ್ಕೊಂಡ ಮೇಲೆ ಒಂದು ತಿಂಗಳು ಎರಡು ತಿಂಗಳಿಗೇನೋ ನಮಗೆ ಆರ್ ಸಿ ಕಾರ್ಡೆಲ್ಲ ಬಂದ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಡುತ್ತೆ ಡೈರೆಕ್ಟಾಗಿ. ನಮಗೆ ಡಾಕ್ಯುಮೆಂಟ್ ಬಂದ್ಬಿಟ್ಟು ಆರ್ ಸಿ ಕಾರ್ಡು. ಆರ್ ಸಿ ಕಾರ್ಡ್ ಆದಮೇಲೆ ಬಂದ್ಬಿಟ್ಟು ನಮಗೆ ಗಾಡಿದು ಇನ್ಸೂರೆನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾನ್ ಕಾರ್ಡು, ಆಧಾರ್ ಕಾರ್ಡು. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ದು ಬುಕ್ ಒಂದಿರಬೇಕು, ಇಲ್ಲಾಂದರೆ ಚೆಕ್ ಬುಕ್ ಇದ್ರೂ ನಡೀತದೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ಥರ ಲಾಗಿನ್ ಮಾಡಬೇಕು ಹೆಂಗೆ ಏನಂತ ನಮ್ಮ ಮುಂದೊಂದಾಗಿ ಹೇಳ್ಕೊಡ್ತೀನಿ. ಇವಾಗ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಓಲಾ ಡ್ರೈವರ್ ಆ್ಯಪ್ ಅಂತ ಸರ್ಚ್ ಮಾಡಿ ನಿಮ್ಮ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಒಂದು ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಕೊಟ್ಬಿಡಿ. ಅಕೌಂಟ್ ಇತ್ತು ಅಂದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ರಿಜಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ, ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜ್ ಅಂತ ಅಲ್ಲಿ ಕೇಳಿದೆ. ನೀವು ಯಾವ ಲ್ಯಾಂಗ್ವೇಜ್ ಬರುತ್ತೋ ಅದನ್ನು ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕಂಟಿನ್ಯೂ ವಿತ್ ಯುವರ್ ಫೋನ್ ನಂಬರ್ ಅಂತ ಬರುತ್ತೆ. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ನಂಬರ್ ಕೇಳುತ್ತೆ, ಫೋನ್ ನಂಬರು. ಯಾವ ನಂಬರ್ ಮೇಲೆ ರಿಜಿಸ್ಟರ್ ಆಗಬೇಕಂತಿದ್ರೆ ಆ ನಂಬರ್ ಮೇಲೆ ಇಲ್ಲಿ ನಂಬರ್ ಹಾಕಿ. ನಂಬರ್ ಆದಮೇಲೆ ನಾರ್ಮಲ್ ನಮಗೆ ಓ ಟಿ ಪಿ ಬರುತ್ತೆ, ಓ ಟಿ ಪಿ ಬಂದ್ಬಿಟ್ಟು ಇಲ್ಲಿ ಎಂಟ್ರ್ ಮಾಡಿಬಿಡಿ. ಅದೇ ತೊಗೊಂಡಿದ್ದು ಇಲ್ಲಿ ಎಂಟ್ರ್ ಮಾಡಿ, ನಿಮ್ಮ ಹೆಸರು ಕೇಳುತ್ತೆ, ಹೆಸ್ರು ಹಾಕಿ, ಇಮೇಲ್ ಐ ಡಿ ಕೇಳುತ್ತೆ, ಇಮೇಲ್ ಐ ಡಿ ಹಾಕಿ ಆಗ್ಬೋದು, ಇಲ್ಲಾಂದರೆ ಬಿಟ್ಟರೂ ಬಿಡ್ಬೋದು, ಏನು ಪರವಾಗಿಲ್ಲ. ಇಲ್ಲಿ ಬಂದ್ಬಿಟ್ಟು ನೀವು ಯಾವ ಸಿಟಿಯಲ್ಲಿ ಮಾಡಬೇಕು ಅಂತಿರುತ್ತೆ, ಯಾವ ಸಿಟಿ ಬೇಕಾದರೂ ಚೂಸ್ ಮಾಡ್ಕೋಬೋದು. ನೀವು ಬೆಂಗಳೂರು ಅಂತ ಚೂಸ್ ಮಾಡಿ, ಅದು ಚೂಸ್ ಮಾಡಿ ಎಲ್ಲ ಓಕೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ವೀಲರ ಇಲ್ಲಾಂದರೆ ಕಾರ ಇಲ್ಲಾಂದರೆ ತ್ರೀ ವೀಲರ ಅಂತ ಕೇಳುತ್ತೆ. ನಾನು ಟೂ ವೀಲರ್ ಕ್ಲಿಕ್ ಮಾಡ್ಕೋತೇನೆ. ಟೂ ವೀಲರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಗಾಡಿ ನಂಬರ್ ಕೇಳುತ್ತೆ, ಗಾಡಿ ನಂಬರ್ನ ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಗಾಡಿ ನಂಬರ್ನ ಟೈಪ್ ಮಾಡಿ, ವೆಹಿಕಲ್ ನಂಬರ್, ವೆಹಿಕಲ್ ನಂಬರ್ ಮೇಲೆ ಚೂಸ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲ ಡಾಕ್ಯುಮೆಂಟ್ ಕೇಳುತ್ತೆ. ಡಾಕ್ಯುಮೆಂಟ್ ಆಗಲಿ, ನಮ್ಮ ಇಮೇಜ್ ಆಗಲಿ ಎಲ್ಲ ಕೇಳುತ್ತೆ. ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ ಎಲ್ಲಿ ಯಾವ್ದು ಅಪ್ಲೋಡ್ ಮಾಡಬೇಕು ಹೆಂಗೆ ಏನಂತ. ನೀವು ಕನ್ಫ್ಯೂಷನ್ ಮಾಡ್ಕೊತೀರಾ, ಯಾವುದು ಕ್ಲಿಕ್ ಮಾಡೋಕೆ ಹೋಗ್ಬಿಡ್ಬೇಡಿ. ಒಂದೊಂದಾಗಿ ನಿಮ್ಗೆ ಡೀಟೇಲ್ ಆಗಿ ಲೈವ್ ಆಗಿ ಹೇಳ್ತೀನಿ ಯಾವ ಥರ ಹೆಂಗೆ ಏನಂತ. ನಿಮಗೆ ಫಸ್ಟ್ ಬಂದ್ಬಿಟ್ಟು ಪ್ರೊಫೈಲ್ ಬರುತ್ತೆ. ಪ್ರೊಫೈಲ್ ಅಂದರೆ ನೀವು ಇಮೇಜ್ ಒಂದು ಸೆಲ್ಫಿ ಒಂದು ತೊಗೊಳ್ಳಿ, ಸೆಲ್ಫಿ ತೊಗೊಂಡ್ರೆ ಅಲ್ಲಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೇಳುತ್ತೆ. ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೇಳುತ್ತಲ್ವ, ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ್ಮೇಲೆ ಕೆಳಗೇನು ಸೇಮ್ ಆ ನಂಬರೇ ಎಂಟರ್ ಮಾಡಿ, ಆಮೇಲೆ ನಿಮಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತೋ ಇಲ್ಲಿ ಹಾಕಿ, ಡ್ರೈವಿಂಗ್ ಲೈಸೆನ್ಸಲ್ಲಿ ಇರೋದು ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ್ಮೇಲೆ ಅಲ್ಲಿ ಟಿಕ್ ಮಾರ್ಕ್ ಬರುತ್ತೆ. ಟಿಕ್ ಮಾರ್ಕ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ತಿರ್ಗಾ ಇನ್ನೊಂದು ಬೇರೆ ಆಪ್ಷನ್ ಕೇಳುತ್ತೆ. ಇವಾಗ ಡ್ರೈವಿಂಗ್ ಲೈಸೆನ್ಸು ಫೋಟೋ ಕೇಳುತ್ತೆ. ಅವಾಗ ಡ್ರೈವಿಂಗ್ ಲೈಸೆನ್ಸು ನಂಬರ್ ಹಾಕಿದ್ರೆ ಇವಾಗ ಡ್ರೈವಿಂಗ್ ಲೈಸೆನ್ಸ್ ಫೋಟೋ ಕೇಳುತ್ತೆ, ಫ್ರಂಟ್ ಟು ಬ್ಯಾಕು. ಅದೇ ಸ್ವಲ್ಪ ಕ್ಲಿಯರಿಟಿ ಇರೋ ಥರ ನೋಡ್ಕೊಳ್ಳಿ. ಅದು ಫ್ರಂಟ್ ಟು ಬ್ಯಾಕು ಇಲ್ಲಿ ಫೋಟೋ ತೊಗೊಂಡು ಇಲ್ಲಿ ಹಾಕಿ, ಅದು ಟಿಕ್ ಮಾರ್ಕ್ ಬರುತ್ತೆ. ಅದಕ್ಕೆ ಟಿಕ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಆಪ್ಷನ್ ಬರುತ್ತೆ, ಆಧಾರ್ ಕಾರ್ಡು ಫ್ರಂಟ್ ಟು ಬ್ಯಾಕು ಫೋಟೋ ಕೇಳುತ್ತೆ. ನಮಗೆ ಫ್ರಂಟ್ ಟು ಬ್ಯಾಕು ಫೋಟೋ ಹಾಕಿ ಅಲ್ಲಿ ಆಧಾರ್ ಕಾರ್ಡ್ದು, ಅದು ನಿಮಗೆ ಟಿಕ್ ಮಾರ್ಕ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಸಿ ಕಾರ್ಡ್ ಫೋಟೋ ಕೇಳುತ್ತೆ. ನೀವು ಗಾಡಿದು ಆರ್ ಸಿ ಕಾರ್ಡ್ ಆಯ್ತಲ್ವ, ಆರ್ ಸಿ ಕಾರ್ಡ್ದು ಫ್ರಂಟ್ ಟು ಬ್ಯಾಕು ಬಂದ್ಬಿಟ್ಟು ಇಮೇಜಲ್ಲಿ ಹಾಕಿ. ಇಮೇಜ್ ಆದಮೇಲೆ ನಿಮಗೆ ಅದು ಇಮೇಜ್ ಹಾಕ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿ ಅದು ಅಪ್ರೂವಲ್ ಆಗುತ್ತೆ, ಅಂದರೆ ಟಿಕ್ ಮಾರ್ಕ್ ಬರುತ್ತೆ. ಅದೇ ಆವಾಗ ಹೇಳಿದ್ನಲ್ಲ ನಿಮಗೆ ವೆಹಿಕಲ್ ಇನ್ಸೂರೆನ್ಸ್ ಬೇಕಂತ. ಇಲ್ಲಿ ಬಂದ್ಬಿಟ್ಟು ನೋಡಿ, ಇನ್ಸೂರೆನ್ಸ್ ಪೇಪರ್ ಕೇಳುತ್ತೆ ವೆಹಿಕಲ್ ಇನ್ಸೂರೆನ್ಸು. ಅದು ಬಂದ್ಬಿಟ್ಟು ಅದು ಒಂದು ಫೋಟೋನ ತೊಗೊಂಡು ಅದು ಹಾಕ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿ ಅದು ಓಕೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಲಾಸ್ಟ್ ಮಾಡಿದ್ದು ಪೇಮೆಂಟ್ ಡೀಟೇಲ್ಸ್ ಕೇಳುತ್ತಲ್ವ, ಅಲ್ಲಿ ಬಂದ್ಬಿಟ್ಟು ನಿಮ್ಮ ಅಕೌಂಟ್ ಯಾವುದು, ಅಕೌಂಟ್ ಐ ಎಫ್ ಸಿ ಕೋಡ್ ಯಾವ ಅಂತ ಕೇಳುತ್ತೆ. ನೀವು ಐ ಎಫ್ ಸಿ ಕೋಡು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಫಸ್ಟ್ ಬಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅಕೌಂಟ್ ನಂಬರ್ ಇಲ್ಲಿ ಹಾಕಿ, ಯಾವ ಬ್ರಾಂಚ್ ಅಂತ ಕೇಳುತ್ತೆ, ಆ ಬ್ರಾಂಚ್ ಹೆಸರು ಹಾಕಿ ಅಲ್ಲಿ. ಅದಾಕಿ ನೀವು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆಲ್ಲ ಸಬ್ಮಿಟ್ ಆಗುತ್ತೆ, ಟಿಕ್ ಆಗುತ್ತೆ. ನಿಮಗೆ 24 hours ಆದಮೇಲೆ ನಿಮಗೆ ವೆರಿಫೈ ಆಗುತ್ತೆ, ಅಂದರೆ ಡಾಕ್ಯುಮೆಂಟ್ ಎಲ್ಲ ಬಂದ್ಬಿಟ್ಟು ವೆರಿಫೈ ಆಗುತ್ತೆ. ಸಪೋಸ್ ಏನಾದರೂ ವೆರಿಫೈ ಆಗಿಲ್ಲ ಅಂದರೆ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಆರ್ ಸಿ ಕಾರ್ಡ್ ಏನಾದರೂ ವೆರಿಫೈ ಬಂದಿರಲ್ಲ. ಒಂದೊಂದು ಬಂದಿರತ್ತೆ, ಒಂದೊಂದು ಬಂದಿರಲ್ಲ. ಅದೇ ಫೋಟೋ ಏನಾದರೂ ಇಮೇಜ್ ಏನಾದರೂ ಕ್ಲಾರಿಟಿ ಇಲ್ಲ ಅಂದರೆ ಅದು ಬಂದ್ಬಿಟ್ಟು ನಮಗೆ ಸಕ್ಸಸ್ ಆಗಿರಲ್ಲ. ತಿರ್ಗಾ ನೀವು ಬಂದ್ಬಿಟ್ಟು ತಿರ್ಗಾ ಫಸ್ಟಿಂದ ಹಾಕಿ ಡಾಕ್ಯುಮೆಂಟು, ಆಮೇಲೆ ತಿರ್ಗಾ ಏನಾದರೂ 24 hours ಮೇಲೆ ನಿಮಗೆ ವೆರಿಫೈ ಆಗುತ್ತೆ. ಅವ್ರು ಕಸ್ಟಮರ್ ಕೇರಿಂದ ಫೋನ್ ಹಾಕ್ತಾರೆ ನಿಮಗೆ, ಫೋನಲ್ಲಿ ನಿಮ್ಗೆ ಹೇಳ್ತಾರೆ ಇವೆಲ್ಲ ವೆರಿಫೈ ಆಗುತ್ತೆ ಸರ್, ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ವೆರಿಫೈ ಆದಮೇಲೆ ಏನಿಲ್ಲ, ಸಿಂಪಲ್ಲು ನೀವು ಕೆಲಸ ಮಾಡ್ಬೋದು. ಇನ್ನು ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ, ಈಸಿಲಿ ನಿಮಗೆ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟೇ ಈ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಏನಂತ ನಿಮ್ಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿ, ಯಾಕಂದರೆ ಇದು ಸಿಂಪಲ್ ಅಷ್ಟೇ, ಏನಿಲ್ಲ. ಎಲ್ಲ ವೆರಿಫೈ ಆದಮೇಲೆ ನಿಮಗೆ ಅದೇ ಕಸ್ಟಮರ್ ಕೇರಿಂದಲೇ ಫೋನ್ ಬರುತ್ತೆ, ನಿಮ್ಗೆ ಹೇಳ್ತಾರೆ ವೆರಿಫೈ ಆಗೈತೆ ಸರ್ ಎಲ್ಲ ಓಕೆ ಅಂತ ಹೇಳ್ಬಿಟ್ಟು. ಇದು ಯಾವುದೇ ರೀತಿ
ಅಷ್ಟೇ ಈ ವಿಡಿಯೋ, ಈ ಅಕೌಂಟ್ ಮಾಡೋದು ಸಿಂಪಲ್ ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಇಷ್ಟೇ, ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿ. ಬೇರೆ ಏನಾದರೂ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಬೇಕು ಅಂದರೆ ಕೇಳಿ ಕಮೆಂಟ್ ಹಾಕಿರಿ, ಅದು ಯಾವ ಥರ ಮಾಡಬೇಕು ಹೆಂಗೆ ಏನಂತ ನಿಮ್ಗೆ ಹೇಳ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 5K ಐತೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.